ಇದೀಗ ರಾಸುಗಳ ಸಮಸ್ಯೆಗಳು ಮತ್ತವುಗಳಿಗೆ ಗಿಡಮೂಲಿಕಾ ಚಿಕಿತ್ಸೆಗಳನ್ನು ನೋಡೋಣ. ರಾಸು ಗರ್ಭ ಧರಿಸದಿರುವುದು. ಲಕ್ಷಣಗಳು: ರಾಸು ಬೆದೆಗೆ ಬಂದಾಗ ವೀರ್ಯ ಕೊಡಿಸಿದರೂ ಗರ್ಭ ಧರಿಸದೆ ಮತ್ತೆ ಮತ್ತೆ ಹೀಟಿಗೆ ಬರುತ್ತದೆ. ಕಾರಣಗಳು: ಗರ್ಭಕೋಶದಲ್ಲಿ ಸೋಂಕು, ಅಪೌಷ್ಟಿಕತೆ, ಖನಿಜಾಂಶಗಳ ಕೊರತೆ, ಹಾರ್ಮೋನುಗಳ ವ್ಯತ್ಯಯ, ಪಕ್ವವಾದ ಅಂಡಾಣುಗಳು ಬಿಡುಗಡೆಯಾಗದಿದ್ದರೆ ಮತ್ತು ಗುರುತಿಸಲಾಗದ ಹಲವು ಕಾರಣಗಳಿಂದಾಗಿ ರಾಸುಗಳು ಗರ್ಭಧರಿಸಲು ವಿಫಲವಾಗುತ್ತವೆ. ಉಪಚಾರ ಸಾಮಗ್ರಿಗಳು: ತಾರಿಚಕ್ಕೆ, ಮದ್ದಾಲೆ ಚಕ್ಕೆ, ಮಡಾಗಲು ಮತ್ತು ನಿಂಬೆ. ವಿಧಾನ: ತಾರಿ ಮರದ ಚಕ್ಕೆಯನ್ನು ಕಲ್ಲಿನಿಂದ ಜಜ್ಜಿ ತನ್ನಿ, ಕತ್ತಿಯಿಂದ ಕೀಳಬೇಡಿ. ಇದನ್ನು ನುಣ್ಣಗೆ ಅರೆದು ಅನ್ನದಲ್ಲಿ ಮಿಶ್ರ ಮಾಡಿ ಈ ಮಿಶ್ರಣವನ್ನು ಇನ್ಸಾಮಿನೇಷನ್ ಮಾಡಿದ 3 ತಾಸಿನಲ್ಲಿ 2 ಬಾರಿ ತಿನ್ನಿಸಿ. ಅಥವಾ ಮಡಾಗಲು ಗಡ್ಡೆಯನ್ನು 1 ತಿನ್ನಿಸಿದರೆ ರಾಸು ಗರ್ಭ ಕಟ್ಟುತ್ತದೆ. ರಾಸಿನ ಗರ್ಭಕೋಶದಲ್ಲಿ ಸೋಂಕು ಇದ್ದು ಗರ್ಭ ನಿಲ್ಲದಿದ್ದರೆ ಅದಕ್ಕೆ ಸಲ್ಲಿ ರೋಗ ಎಂಬ ಹೆಸರಿದೆ. ಇದರ ಚಿಕಿತ್ಸೆ ಹೀಗಿದೆ. ಸಾಮಗ್ರಿಗಳು: ಬಿಲ್ವಪತ್ರೆ ಸೊಪ್ಪು, ಗಂಗಮ್ಮನ ಎಣ್ಣೆ, ಬಸೂರ ಗಿಡ ಮತ್ತು ನಿಂಬೆ. ವಿಧಾನ: 1/2 ಕಿಲೋಗ್ರಾಂ ಬಿಲ್ವಪತ್ರೆ ಸೊಪ್ಪನ್ನು ಅರೆದು ರಾಸು ಬೆದೆಗೆ ಬಂದಾಗ ಕೊಡಿ. ಇದರೊಂದಿಗೆ 1 ಚಮಚೆ ಗಂಗಮ್ಮನ ಎಣ್ಣೆಯನ್ನು ಕೊಡಿ, ಅಥವಾ ಗಂಗಮ್ಮನ ಬೇರನ್ನು ನಿಂಬೆ ಹುಳಿಯಲ್ಲಿ ತೇಯ್ದು ಕೊಡಿ, ಅಥವಾ ಬಸೂರ ಗಿಡದ ಚಕ್ಕೆಯನ್ನು ನಿಂಬೆ ಹುಳಿಯಲ್ಲಿ ತೇಯ್ದು ಕೊಡಿ.